ಹಾಗೆ ಸಿಕ್ಕೊಟ್ಟೆ ಸ್ಟೇಜ್ ಕುಂತು ಘೋಷಣೆ ಫ್ರೀಯಾಗಿದ್ರೆ ಅಲ್ಲಿ ಕಂಡ ಸೆಂಟ್ರ್ ಆಗಿ ಸಿಕ್ಕೊಟ್ಟೆ ಸ್ಟೇಜ್ ಕುಂತು ಘೋಷಣೆ ಆಗಿದ್ರೆ ಅಲ್ಲಿ ಕಂಡ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಹಾಗೂ ಜನಪದ ಕಲೆಗಳ ನಾಡು ತವರೂರು ಎಂದೇ ಪ್ರಖ್ಯಾತವಾಗಿರುವ ನಮ್ಮ ಚಾಮರಾಜನಗರಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಈ ಚಿತ್ರದ ಸಿನಿಮಾ ಶೂಟಿಂಗ್ ಸ್ಪಾಟ್ನ ನಾನು ತೋರಿಸ್ಬೇಕಾದ್ರೆ ಆ ಒಂದು ವಿಡಿಯೋದಲ್ಲಿ ನಮ್ಮ ಸಬ್ಸ್ಕ್ರೈಬರು ಒಬ್ಬರು ಮಹೇಶ್ ಎಂಬುವರು ಒಂದು ಕಮೆಂಟ್ ಮಾಡ್ತಾರೆ, ಸರ್ ಚಾಮರಾಜನಗರದ ದೇವಸ್ಥಾನದಲ್ಲಿ ದಯಾದಿಗಳು ಹಾಗೂ ಅಧ್ಯಕ್ಷ ಎಂಬ ಎರಡು ಚಿತ್ರಗಳು ಶೂಟಿಂಗ್ ಆಗಿದೆ, ಅದನ್ನು ವಿಡಿಯೋ ಮಾಡಿ ಅಂತ ನಾನು ಕಮೆಂಟ್ ಮಾಡ್ತಾರೆ. ಸೊ ನಮ್ಮ ಸಬ್ಸ್ಕ್ರೈಬರ್ಗೆ ಆ ಒಂದು ಬೆಲೆ ಕೊಟ್ಟು ನಮ್ಮ ಚಾಮರಾಜನಗರದಲ್ಲಿ ನಿಮಗೆ ಬರ್ತಾ ಇರುತ್ತೆ ರಂಗಸ್ವಾಮಿ ಕಲಾರಂಗ ಟಿ ವಿ ಚಾಮರಾಜನಗರ ಅಂತ. ನಮ್ಮ ಚಾಮರಾಜನಗರದಲ್ಲಿ ಯಾವ ಶೂಟಿಂಗ್ ಸ್ಪಾಟ್ ವಿಡಿಯೋನು ಮಾಡಿರಲಿಲ್ಲ, ಅದರಿಂದ ಇವತ್ತು ಇಲ್ಲಿ ಯಾವುದೇ ಫ್ರೇಮ್ ಟು ಫ್ರೇಮ್ ನಾನು ತೋರಿಸ್ತಾ ಇಲ್ಲ, ಆದರೆ ಯಾವ್ದ್ಯಾವ್ದಾಗಿದೆ ಅಂತ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ಈಗ ಯಾಕೆ ಮತ್ತೆ ತಡ ಮಾಡೋದು ವೀಕ್ಷಕರೇ, ಬನ್ನಿ ನೋಡ್ಕೊಂಡು ಬರೋಣ. ನಮ್ಮ ಚಾಮರಾಜನಗರದ ಚಾಮರಾಜೇಶ್ವರ ಸ್ವಾಮಿ ದೇವಾಲಯದಲ್ಲಿ ಯಾವ್ಯಾವ ಸಿನಿಮಾಗಳಾಗಿದೆ, ಆ ಸಾಂಗ್ ಯಾವ ರೀತಿ ಹಿಟ್ ಆಗಿದೆ ಅಂತ ನೋಡ್ಕೊ ಬರೋಣ, ಬನ್ನಿ ವೀಕ್ಷಕರೇ. ವೀಕ್ಷಕರೇ, ಮೊದಲನೇ ಒಂದು ಫ್ರೇಮ್ ನಿಮಗೆ ದೇವಸ್ಥಾನದ ಮುಂಭಾಗ ಮ್ಯಾಚ್ ಆಗುತ್ತೆ. ಅಧ್ಯಕ್ಷ ಏನು ಒಂದು ಕಾಮಿಡಿ ಚಿತ್ರದಲ್ಲಿ ಶರಣ್ ಸರ್ ಮತ್ತು ಚಿಕ್ಕಣ್ಣ ಅವರು ಅಭಿನಯಿಸಿರೋ ಒಂದು ಅದ್ಭುತ ಕಾಮಿಡಿ ಚಿತ್ರ, ಅದರಲ್ಲಿ ನಮ್ಮ ಅಪ್ಪು ಸರ್ ಆಡಿರತಕ್ಕಂಥ ಕೈನಾಗೆ ಮೈಕಿಟ್ರೆ ನಾನ್ ಸ್ಟಾಪ್ ಭಾಷಣ ಆ ಒಂದು ಸಾಂಗ್ನ ಈ ಸಾಂಗ್ ಚಿತ್ರೀಕರಣ ನೋಡಿ ವೀಕ್ಷಕರೇ, ಇದೇ ನಮ್ಮ ದೇವಸ್ಥಾನದ ಮುಂಭಾಗನೇ ಆಗಿರತಕ್ಕಂಥದ್ದು. ಚಿಕ್ಕಣ್ಣ ಅವರು, ಶರಣ್ ಸರ್ ಇವರೆಲ್ಲ ಇದೇ ಒಂದು ಜಾಗದಲ್ಲಿ ಡ್ಯಾನ್ಸ್ ಮಾಡಿ ಊಟ ತಿಂಡಿ ಮಾಡಿ ಇಲ್ಲಿ ಇದ್ದು ಹೋಗಿರ್ತಕ್ಕಂಥ ಒಂದು ಶೂಟಿಂಗ್ ಸ್ಪಾಟ್ ನಮ್ಮ ಚಾಮರಾಜನಗರ ಅಂತ ಹೇಳ್ಕೊಳಕ್ಕೆ ಖುಷಿಯಾಗುತ್ತೆ. ಇನ್ನೊಂದು ದಯಾದಿ ಅಂತನೋ ಮೂವಿ, ದೇವರಾಜ್ ಸರ್ ಮತ್ತು ವಿನಯ್ ಪ್ರಸಾದ್ ಮೇಡಮ್, ಹಳೇ ಮೂವಿ, ವಜ್ರಮುನಿ ಸರ್ ಎಲ್ಲ ಇದ್ದಾರೆ. ಆ ಒಂದು ಚಿತ್ರದ ಫ್ರೇಮ್ ಕೂಡ ನಿಮಗೆ ಇಲ್ಲಿ ಯಾವುದ್ಯಾವ್ದು ಮ್ಯಾಚ್ ಆಗುತ್ತೆ ಸಿಂಪಲಾಗಿ ಜಸ್ಟ್ ತೋರಿಸ್ತೀನಿ ವೀಕ್ಷಕರೇ. ಹಾಗೆ ವೀಕ್ಷಕರೇ, ಇಲ್ಲಿ ಕೂತಿರಿದ್ದಾರಲ್ಲ ಇಲ್ಲೊಂದು ನಿಮಗೆ ಫ್ರೇಮ್ ಮ್ಯಾಚ್ ಆಗುತ್ತೆ. ಕಾಫಿ ಟಿಫನ್ ಊಟಕ್ಕೆಲ್ಲ ನಂದೇ ಅಕೌಂಟು, ಕಾಸು ಇದ್ರೆ ಕಟ್ಬಿಡ್ತಾರೆ ಬಾಯ್ಸು ಅಮೌಂಟು ಅಂತನೋ ಒಂದು ಲೈನ್ ಹೇಳ್ತಾ ಇರ್ತಕ್ಕಂಥದ್ದು ಇದೇ ಒಂದು ಸ್ಟೆಪ್ ಹತ್ರನೇ ಕೂತ್ಕೊಂಡು ಶರಣ್ ಸರ್ ಹೇಳ್ತಾ ಇರ್ತಕ್ಕಂಥದ್ದು. ಹಾಗೆ ಬನ್ನಿ ವೀಕ್ಷಕರೇ, ಈಗ ದೇವಸ್ಥಾನ ಆಯಿತು, ಇಲ್ಲಿ ಮರದ ಹತ್ರ ಇಲ್ಲೂ ಒಂದು ಫ್ರೇಮ್ ಮ್ಯಾಚ್ ಆಗುತ್ತೆ ನಿಮಗೆ. ನಾ ಫಸ್ಟ್ ಒಂದು ಸೀನಲ್ಲಿ ನೋಡಿದ್ದೀರಾ, ಇಲ್ಲಿ ಯಾವ ಫ್ರೇಮ್ ಮ್ಯಾಚ್ ಆಗುತ್ತೆ ಅದನ್ನು ನೋಡೋಣ ಬನ್ನಿ ವೀಕ್ಷಕರೇ. ಚಾಮರಾಜ ನಗರದ ಚಾಮರಾಜೇಶ್ವರ ಸ್ವಾಮಿ ದೇವಾಲಯದು ಇಲ್ಲಿ ನೋಡಿ ವೀಕ್ಷಕರೇ, ಶರಣ್ ಸರು ಚಿಕ್ಕನವರು ಅದು ಫ್ರೇಮ್ ಯಾವ ರೀತಿ ಮೂವಿಲಿ ನಿಮಗೆ ತೋರಿಸ್ತಾ ಇದ್ದಾರೋ ಅದೇ ರೀತಿ ತೋರಿಸ್ತಾ ಇದ್ದೀನಿ. ಇದೇ ಜಾಗದಲ್ಲಿ ಈ ಒಂದು ಡ್ಯಾನ್ಸ್ ಆಗಿರತಕ್ಕಂಥದ್ದು, ಸಾಂಗಿನ ಚಿತ್ರೀಕರಣ ಆಗಿರತಕ್ಕಂಥದ್ದು, ಇದೇ ಒಂದು ಅರಳಿ ಕಟ್ಟೆಯ ಜಿಗಲಿ ಮೇಲೆ ವೀಕ್ಷಕರೇ ನೋಡಿ, ಫ್ರೇಮ್ ನಿಮಗೆ ನೀಟಾಗಿ ಮ್ಯಾಚ್ ಆಗುತ್ತೆ. ನಾನು ಏನು ಹ್ಯಾರೋ ಮಾರ್ಕ್ ಯಾವುದನ್ನು ಹಾಕೋಗಿಲ್ಲ, ಅಷ್ಟು ನೀಟಾಗಿ ಮ್ಯಾಚ್ ಆಗ್ತಾಯಿದೆ. ಈಗ ಮತ್ತೆ ದೇವಸ್ಥಾನ ಹತ್ರ ಹೋಗೋಣ. ಇಲ್ಲಿ ನಿಮಗೆ ಬಂದರೆ ವೀಕ್ಷಕರೇ ಸುತ್ತಮುತ್ತ ತುಂಬ ಪ್ರವಾಸಿ ಸ್ಥಳಗಳಿದೆ, ಎಲ್ಲದಕ್ಕಿಂತ ಹೆಚ್ಚಾಗಿ ದೇವಸ್ಥಾನಗಳೇ ಜಾಸ್ತಿ ಇರತಕ್ಕಂಥದ್ದು. ಸ್ವಲ್ಪ ಮುಂದೆ ನಿಮಗೆ ಕೊಳ್ಳೆಗಳ ಸೈಡ್ ಹೋದರೆ ಮಲೆ ಮಹದೇಶ್ವರ ಬೆಟ್ಟ ಇದೆ, ಗುಂಡ್ಲುಪೇಟೆ ಹತ್ರ ಹೋದರೆ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಇದೆ. ವರ್ಷದ 365 ದಿನಗಳು ಎಂಥ ಬೇಸಿಗೆ ಇದ್ದರೂ ಕೂಡ ಇಬ್ಬನಿ ಯಾವಾಗಲೂ ಆ ಹಿಮ ದೇವರ ಇದ್ರ ಮೇಲೆ ಬೀಳ್ತಾನೆ ಇರುತ್ತೆ, ಗ್ರಹದ ಮೇಲೆ ಆ ಒಂದು ಗೋಪುರ ಏನಿದೆ ಆ ಗುಡಿ ಅದ್ರ ಮೇಲೆ ಬೀಳ್ತಾನೆ ಇರುತ್ತೆ ವೀಕ್ಷಕರೇ. ಅಷ್ಟು ಒಂದು ಪ್ರವಾಸಿ ಪ್ರಸಿದ್ಧವಾದ ದೇವಾಲಯಗಳು ನಮ್ಮ ಈ ಸುತ್ತಮುತ್ತ ಇದೆ. ಇದು ನೋಡಿ ದಯಾದಿ ಚಿತ್ರದ ಒಂದು ದೃಶ್ಯ, ಬಟ್ಟೆಗಳನ್ನ ವಿತರಣೆ ಮಾಡ್ತಾ ಇರ್ತಕ್ಕಂಥದ್ದು ವಜ್ರಮುನಿ ಸರ್ ಅವರೆಲ್ಲ ಈ ಒಂದು ಜಾಗದಲ್ಲೇ ವೀಕ್ಷಕರೇ. ಇದು ಎಷ್ಟು ವರ್ಷ ಆಗಿದೆ ಅಲ್ವಾ ವೀಕ್ಷಕರೇ ನೋಡಿ, ಇಲ್ಲೊಂದು ಫ್ರೇಮ್ ಮ್ಯಾಚ್ ಆಗುತ್ತೆ ನಿಮಗೆ, ಕಿಟಕಿಗಳು ಅದೆಲ್ಲ ನೀಟಾಗಿ ಮ್ಯಾಚ್ ಆಗುತ್ತೆ ನೋಡಿ. ಮರದ ಕಾಲು ಹಾಕ್ಕೊಂಡು ನೃತ್ಯ ಮಾಡ್ತಾ ಇರ್ತಕ್ಕಂಥ ಒಂದು ದೃಶ್ಯ
ಇದೇ ಜಾಗದಲ್ಲಿ ಆಗಿರೋದು. ಮತ್ತೆ ಇಲ್ಲೇ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ನೋಡಿ, ಮರದ ಕಾಲೆಲ್ಲ ಹಾಕೊಂಡು ಇಲ್ಲೇ ಜಾಗದಲ್ಲೇ ಡ್ಯಾನ್ಸ್ ಮಾಡ್ತಾ ಇರ್ತಕ್ಕಂಥ ಒಂದು ಸೀನ್ ಆಗಿರೋದು ವೀಕ್ಷಕರೇ. ಹಾಗೆ ಇಲ್ಲಿ ನೋಡಿ, ಇಲ್ಲೂ ಕೂಡ ನಿಮಗೆ ಫ್ರೇಮ್ಗಳನ್ನ ಹಾಗೇ ಮ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ. ಈಗ ಹೀಗೇ ಬಂದು ಇಲ್ಲಿಂದ ನಡ್ಕೊ ಬರ್ತಾ ಇರ್ತಕ್ಕಂಥದ್ದು ದೇವರಾಜ್ ಸರ್ ಇವರೆಲ್ಲ ನೋಡಿ, ಇದೇ ಜಾಗದಲ್ಲಿ. ಆ ಕಡೆ ನಿಮಗೆ ನಾನು ಯಾರೋ ಮರಕೆ ಹಾಕೋಂಗಿಲ್ಲ ವೀಕ್ಷಕರ, ಅಷ್ಟು ನೀಟಾಗಿ ಫ್ರೇಮ್ಗಳನ್ನ ನಾನು ಒಂದಾಗಲಿ ಎರಡಾಗಲಿ ನೀಟಾಗಿ ಫ್ರೇಮ್ಗಳನ್ನ ಮ್ಯಾಚ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ. ಹಾಗೆ ಇನ್ನೂ ಹೆಚ್ಚಿನ ಹಳೇ ಸಿನಿಮಾಗಳ ಶೂಟಿಂಗ್ ಸ್ಪಾಟ್ಗಳು ನಿಮಗೆ ಬೇಕು ಅಂತಂದರೆ ವೀಕ್ಷಕರೇ, ನಮ್ಮ ಕಲಾರಂಗ ಟಿ ವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಯಾವ್ಯಾವ ಸೀನ್ ಆಗುತ್ತೆ ನೋಡೋಣ ಬನ್ನಿ. ಈ ಬಾವಿ ಹತ್ರನೂ ಒಂದು ಸೀನ್ ಆಗಿದೆ, ಅದನ್ನು ನಿಮಗೆ ನಾನು ಹೇಳೋದಕ್ಕಿಂತ ಅಲ್ಲಲ್ಲೇ ಫ್ರೇಮ್ಗಳನ್ನ ನಾನು ಮ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಗೋಪುರದಿಂದ ಬಂದು ಅವರು ಕೈ ಮುಗಿದು ನೋಡಿ ವೀಕ್ಷಕರೇ, ದೇವರಾಜ್ ಸರ್ ಅವರ ತಂದೆ ಇದೇ ಜಾಗದಲ್ಲಿ ನಿಂತು, ನನಗೆ ವಯಸ್ಸಾಯಿತು, ಈ ದೇವಸ್ಥಾನದ ಜವಾಬ್ದಾರಿಯನ್ನು ನನ್ನ ಹಿರಿಯ ಮಗ ರಾಜುವನ್ನು ಕೊಡ್ತಾ ಇದ್ದೀನಿ ಅಂತ ಅಲ್ಲಿಯ ಗ್ರಾಮಸ್ಥರಿಗಳಿಗೆಲ್ಲ ಹೇಳ್ತಾ ಇರ್ತಕ್ಕಂಥ ಒಂದು ದೃಶ್ಯ. ಅದು ಹೆಂಗೆ ರೊಟೇಟ್ ಆಗುತ್ತೋ ಅದೇ ರೀತಿ ನೀಟಾಗಿ ನಿಮಗೆ ಇದೇ ಜಾಗದಲ್ಲಿ ಆ ಜನಗಳೆಲ್ಲ ನಿಂತಿರ್ತಾರೆ ವೀಕ್ಷಕರೇ. ಅಲ್ಲಿ ನಿಮ್ಗೆ ಹಿಂದ್ಗಡೆ ಎಲ್ಲ ಕಂಬಗಳು, ಗುಡಿಗಳು, ಲಿಂಗಗಳೆಲ್ಲ ಕಾಣಿಸ್ತಾ ಇದೆಯಲ್ಲ ಅಲ್ಲಿ. ಈ ಬಾವಿ ಹತ್ರ ಒಂದು ದೃಶ್ಯ ಆಗುತ್ತೆ ನೋಡಿ, ಫೈಟ್ ಸೀನ್ ಇಲ್ಲಿ. ಈ ಬಾವಿ ಹತ್ರ ನಿಮಗೆ ಫ್ರೇಮ್ ಮ್ಯಾಚ್ ಆಗ್ತಿದೆ, ಹ್ಯಾರೋ ಮಾರ್ಕ್ ಕೂಡ ಹಾಕಿದ್ದೀನಿ ನೀಟಾಗಿ. ಇದೇ ಜಾಗದಲ್ಲಿ ವಿಲನ್ ಅವರೆಲ್ಲ ಬೀಳ್ತಾ ಇರತಕ್ಕಂಥ ಒಂದು ದೃಶ್ಯ ಆಗಿರೋದು. ಆ ಜಾಗಗಳನ್ನೆಲ್ಲ ಮತ್ತೆ ಮರುಗಳಿಸೋಕ್ಕೆ ಅದರ ಆನಂದನೇ ಆನಂದ ಬಿಡಿ ವೀಕ್ಷಕರೇ. ನನಗೆ ಇನ್ನೂ ಒಳ್ಳೊಳ್ಳೆ ಮೂವಿಗಳು ನಮಗೆ ಯೋಜನೆಯಲ್ಲಿದ್ದಾವೆ. ಹಳೇ ಒಂದು ಚಿತ್ರಗಳನ್ನ ಮತ್ತೆ ಇನ್ನಷ್ಟು ಅದ್ಭುತವಾಗಿ ಫ್ರೇಮ್ ಟು ಫ್ರೇಮ್, ಅದು ಎಷ್ಟೇ ಕಷ್ಟ ಆಗಿರಲಿ, ಅದೇ ಜಾಗಕ್ಕೆ ಹೋಗಿ ಅದು ಎಷ್ಟೇ ದೂರ ಇರಲಿ, ನಾನು ಫ್ರೇಮ್ಗಳನ್ನ ಮ್ಯಾಚ್ ಮಾಡ್ತೀನಿ. ಹಾಗೆ ವೀಕ್ಷಕರೇ, ನಿಮ್ಮ ಊರಿನ ಅಕ್ಕಪಕ್ಕ ಸುತ್ತಮುತ್ತ ನಿಮಗೆ ಯಾವುದಾದ್ರೂ ಚಿತ್ರಗಳು ಶೂಟಿಂಗ್ ಆಗಿರೋದು ಗೊತ್ತಿದ್ರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಹೆಸರನ್ನು ಹಾಕಿ. ನಾವು ನೆಕ್ಸ್ಟು ಆ ವಿಡಿಯೋ ಮಾಡಬೇಕಾದ್ರೆ ನಿಮ್ಮ ಹೆಸರನ್ನು ಹೇಳಿ ನಾವು ವಿಡಿಯೋನ ಪ್ರಾರಂಭ ಮಾಡ್ತೀವಿ ವೀಕ್ಷಕರೇ. ಈಗ ಈ ದೇವಾಲಯವನ್ನು ಒಂದು ಬಾರಿ ಕಣ್ತುಂಬ ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ. ನೋಡಿದ್ರಲ್ಲ ವೀಕ್ಷಕರೇ, ಅಧ್ಯಕ್ಷ ಹಾಗೂ ದಯಾದಿ ಚಿತ್ರದ ಫ್ರೇಮ್ಗಳನ್ನ ಮತ್ತೊಂದು ಬೇರೆ ಚಿತ್ರದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಹೊಸ ಹೊಸ ಅಪ್ಡೇಟ್ಗಾಗಿ ನಮ್ಮ ಕಲಾರಂಗ ಟಿ ವಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್, ಬಾ ಬಾಯ್, ಥ್ಯಾಂಕ್ ಯು ಆಲ್, ಲವ್ ಯು ಆಲ್. ಕೈನಾಗೆ ಮೈಕಿಟ್ರೆ ನಷ್ಟ ಪ್ರಕಾಶನಾ.